ಬಿಬಿಎಂಪಿ ಅಧಿಕಾರಿಗಳಿಗೆ ತಲೆನೋವಾದ ಕಿಲ್ಲಿಂಗ್ ಡಾಗ್, ಎಷ್ಟೇ ಹುಡುಕಿದ್ರೂ ಸಿಕ್ತಿಲ್ಲ ಆ ಡೆಡ್ಲಿ ಡಾಗ್. ಬೀದಿ ನಾಯಿ ದಾಳಿಗೆ ಬಲಿಯಾಗಿದ್ದ ರಾಜ್ ಮಲಾರಿ ಸಿನ್ಹಾ. ಆಗಸ್ಟ್ 28ರಂದು ಜಾಲಹಳ್ಳಿಯಲ್ಲಿ ನಡೆದಿದ್ದ ಘಟನೆ. ಏರ್ಫೋರ್ಸ್ ಕ್ಯಾಂಪಸ್ನ ಮೈದಾನದಲ್ಲಿ ವಾಕಿಂಗ್ ಮಾಡುವಾಗ ನಡೆದಿದ್ದ ಘಟನೆ. ಪ್ರಕರಣ ಸಂಬಂಧ 110 ಬೀದಿ ನಾಯಿಗಳನ್ನ ಹಿಡಿದು ಪರಿಶೀಲನೆ. ಆ ಪ್ರದೇಶದಲ್ಲಿ ಓಡಾಡ್ತಾ ಇದ್ದ 110 ನಾಯಿಗಳನ್ನ ಹಿಡಿದು ನಿಗಾ ಘಟಕದಲ್ಲಿ ಇರಿಸಿದ್ದ ಬಿಬಿಎಂಪಿ ಆರೋಗ್ಯ ಮತ್ತು ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು. ಹೃದಯ ಮರಣೋತ್ತರ ಪರೀಕ್ಷೆಯಲ್ಲಿಯೂ ಕೂಡ ಯಾವ ಶ್ವಾನದ ದಾಳಿಯಿಂದ ಮೃತಪಟ್ಟಿದ್ದಾರೆನ್ನುವುದು ಪತ್ತೆಯಾಗಿಲ್ಲ. ದಾಳಿ ಮಾಡಿದ ನಾಯಿ ಪತ್ತೆಯಾಗದ ಹಿನ್ನೆಲೆ ನಿಗಾ ಘಟಕದಲ್ಲಿ ಇದ್ದ ಒಟ್ಟು 110 ಬೀದಿ ನಾಯಿಗಳನ್ನ ಅದೇ ಜಾಗದಲ್ಲಿಯೇ ಬಿಟ್ಟು ಬಂದಿದ್ದಾರೆ ಅಧಿಕಾರಿಗಳು. ಏರ್ಫೋರ್ಸ್ ಕಾಲೋನಿ ಹೈ ಜೊ ಸೆವೆಂತ್ ಎಮ್ ಎಸ್ ಕಾಲೇಜ್ ಸೆವೆಂತ್ ಮೇನ್ ರೋಡ್. ಓ ಗಾಡ್, ಕಿತ್ನಾ ಏಜ್ ತಾ? 75. ವಾಕ್ ಜಾನೆ ಕೆ ಬಾದ್ ಯೇ ಹೋಗಾ? ಡೇಲಿ ವಾಕಿಂಗ್ ಜಾತಿ ಥೀ, ಪತಾ ನಹೀ ಆಜ್ ಕೈಸೆ ಕಾಟ್ತೀ. ಓ, ಏಕ್ ಹೀ ಉಸ್ಕೋ ಕಾಟ್ ದಿಯಾ ನಾ ದೂಸರಾ ಲೋಗೋ ಕೋ ಸಭಿ ಅಟಾಕ್ ಕಿಯಾ? ಕೇವಲ ಇಸೀ ಕೇ. ಓ, ಆಪ್ಕೋ ಪತಾ ಹೈ ಕೈಸೀ ಹೈ? ವಹೀ ಅಂದರ್ ಮೇರಾ ಏಕ್ ಫ್ರೆಂಡ್ ಉದರಿ ಹೈ, ಉಸ್ಕೋ ದೇಖಾ, ಟ್ರೀಟ್ಮೆಂಟ್ ದೇ ರಹತೆ ಹೈ, ದೋ ಡಾಕ್ಟರ್ ಆಕೆ ದೇಖೇಗಾ ಉಸ್ಕೋ ಲೇ ದೇತೆ ಹೈ. ಪೂರಾ ಸ್ಕಿನ್ ಯೇ ನಿಕಾಲ್ ದಿಯಾ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.